ತಾವು ಹರಿಕತೆ ಜೊತೆ ಜೊತೆಗೆ ಸಂಗೀತ ಕ್ಷೇತ್ರಕ್ಕೂ ಕೂಡ ತಾವು ಕಾಲಿಟ್ಟು ಬೆಂಗೂರ ಕ್ಯಾಸೆಟ್ಟು ಯಾವಾಗ ಡಾಕ್ಟರ್ ಪಿ ಕೆ ರಾಜಶೇಖರ ಮೂರ್ತಿ ಮೈಸೂರು ಶಿವಮೊಗ್ಗ ಕೆ ಯುವರಾಜು ಪ್ರಶಾಂತ ಶಣೈ ಶಿವಮೊಗ್ಗ ಸುಬ್ಬಣ್ಣ ಇದೆಲ್ಲ ಸೇರಿ 1980 ಒಂದು ಬೆಂಗೂರನ ಕ್ಯಾಸೆಟ್ನ ಬಿಡುಗಡೆ ಮಾಡಿದ್ರು. ಅದು ಬಿಡುಗಡೆ ಮಾಡಿದ ಮೇಲೆ ನಮಗೆ ಹಾಡುಗಳು ಕೇಳಿ 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 ನಮ್ಗೆ ಸ್ಫೂರ್ತಿ ಗೊತ್ತು. ಕೆಲಸ ಮಾಡುವ ಮಾತ್ರದಲ್ಲಿ ನಮಗೆ ಆಮೇಲೆ ಅವನಿಗೆ ಕಲೆ ಇತ್ತು, ಹಾಡುವ ಕಲೆ ಇತ್ತು, ಆದರೆ ದುಡ್ಡಿರಲಿಲ್ಲ. ಆಮೇಲೆ ಕೊನೆಗೇನಾಯಿತು ಅಂತಂದರೆ ಅದು ನಾಗಪ್ಪ ಒಂದು ಮುಖ್ಯ ಹೆಂಗೆ ಮುಸ್ಕುವಂಥದ್ದು ಯಾರು ಮುಖಾಂತರ ಹಾಡ ಅವ್ರು ತಂದು ಯಾರು ಬಂದು ನೋಡುತ್ತಾರೆ ನಿಂಗವ್ವ ಅದನ್ನು ತಂದು ಕೊನೆಗೆ ನಾವು ಏನು ಮಾಡ್ತಿದ್ವು ಅಂದರೆ ಒಂದು ಟಕ್ತ ಇದಕ್ಕೆ ಮೊದಲೇ ಒಂದು ಟಕ್ತ ಬಿಡೋದು ಔಟಕ್ಕು ಮನೇಲಿ ಕುತ್ಕೊಳ್ಳೋದು ನಮ್ಮ ಕಲಾವಿದನ ಕುಡಿಸ್ಕೊಳ್ಳೋದು ಡಕ್ಕ ಪ್ಲೇ ಮಾಡೋದು ಫೈವ್ ಸ್ಟಾರ್ ಕ್ಯಾಸೆಟ್ ತಂದು ಆ ರೆಕಾರ್ಡ್ ಮಾಡ್ಕೊಳ್ಳೋದು ಆ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಕಾಪಿ ಮಾಡ್ಕೊಂಡು ಜಾತ್ರೆ ಮಾಡಬೇಕಂದ್ರೆ ನಾವು ಅದರಲ್ಲಿ ಹೆಸರು ಬರೋದು ಕೃಷ್ಣಪುರ ಸ್ವಾಮಿ ಇಷ್ಟ ಆಗೋಕ್ಕೆ ಆ ಕ್ಯಾಸೆಟ್ಗಾಗಕ್ಕೆ ಪ್ರಿಂಟು ಪ್ರಿಂಟ್ ಮಾಡೋದು ಹಾಕ್ಬಿಡೋದು ಈ ಕ್ಯಾಸೆಟ್ ಒಳಗೆ ಹಾಕ್ಬಿಡೋದು ಅಲ್ಲಿ ಶಿವಸೇನೆ ಶಂಕಮ್ಮ ಸಿದ್ದಪ್ಪಾಜಿ ಪವಾರ ಇದು ಈ ಕತೆ ಈ ಕತೆ ಅಂದ್ಬಿಟ್ಟು ಇದನ್ನ ಜಾತ್ರೆ ಮಾರೋದು ಅದನ್ನೇ ಅಷ್ಟು ಬೇಡಿಕೆ ಉಂಟಾಯ್ತು ಅವತ್ತೇ ಅಷ್ಟು ಬೇಡಿಕೆ ಕಿತ್ತಾಡೋ ಯಾಕೆ ನಾವು ಕ್ಯಾಸೆಟ್ ಮಾಡಬಾರ್ದು. ಆಮೇಲೆ ಜಂಕರ ಸುರೇವನು ಬರೀ 10,000 ರೂಪಾಯಿಗೆ 20 ಕತೆಗಳನ್ನು ಹಾಡ್ಕೊಟ್ಬಿಡಿ ಅಂತ ಮಾತಾಗಿತ್ತು. ನಾನು ಒಪ್ಪಿದೆ ಬರ್ತಾರ ನಾನು 2,000 ರೂಪಾಯಿ ದುಡ್ಡು ನೋಡಿದ್ರು ಆಗ ನನ್ನ ತಮ್ಮ ಹಾಗೆ ಡಾಕ್ಟರ್ ಚೆನ್ನಾಗಿದೆ ನಾವೇ ಮಾಡೋಣ ಆಗ ಸರಿ ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಸುಮ್ಮನೆ ಆದಮೇಲೆ ಆಗ ಗೌರ್ಮೆಂಟಿಂದ ನನಗೆ ಒಂದು ಬ್ಯಾಂಕ್ ಸೆಟ್ ಲೋನ್ ಅಂತ ಕೊಟ್ಟರು 8,000 ರೂಪಾಯಿ ಅದರಲ್ಲಿ ಸಾಮಾನು ತಗೊಂಡ್ರೆ 8,000 ರೂಪಾಯಿಗೂ ಕೊಡಸಲ ಕೊಡ್ತೀನಿ. ನೀವು ಸೆಟ್ ಬೇಡ ದುಡ್ಡು ಬೇಕು ಅಂದರೆ 1,100 ರೂಪಾಯಿ ಕಮಿಷನ್ನು 800 ರೂಪಾಯಿ ಕೊಡ್ತೀನಿ ಇನ್ನು 7,200 ರೂಪಾಯಿ ಕೊಡ್ತೀನಿ ಅದನ್ನು ತಗೊಂಡೆ. 7,200 ರೂಪಾಯಿ ತಗೊಳಕ್ಕೆ ಅಂತಿನ ನಾವು ದುಡ್ಡು 7,200 ರೂಪಾಯಿ ನೋಡಿದ್ರೆ ಪ್ರಥಮ ಅದೇ ನಾನು ಅದನ್ನು ದುಡ್ಡು ತಗೊಬಂದು ಆಗ ಮನೇಲಿ ಇಟ್ಕೊಂಡೆ. ಏನು ಮಾಡೋದು ನಮ್ಮದು ಒಂದು ಮೈಸೂರು ತಗೊಂಡಿದ್ದೀನಿ ಆ ಮೈಸೂರು ಜೊತೆಗೆ ಒಂದು ಆಟೋ ರಿಕ್ಷಾ ತಗೋಬೇಕ್ರಿ ನಾವೇ ಕತೆಗಾಗು ಕತೆಗೂ ನಮ್ಮದೇ ಮೈಸೂರು ಊರೂರಿಗೆ ಹೋಗಿ ನಾವು ಅದ ಕತೆ ಹೇಳ್ಕೊಂಡು ಪ್ರಚಾರ ಮಾಡ್ಕೊಂಡು ಮಾಡ್ಕೋಬೋದಲ್ಲ. ಈಗ ಕತೆಗೆ ಹೋಗ್ಬೇಕಂದ್ರೆ ನಮ್ಮದೇ ಮೈಸೂರು ತಗೊಂಡು ನಮ್ಮದೇ ಕತೆ ನಮ್ಮ ಮೈಸೂರು ಒಂದು ಆಟೋ ರಿಕ್ಷಾ ತಗೊಂಡು 13,000 ರೂಪಾಯಿ ಕೊಟ್ಟೋದಕ್ಕೆ ಏನಂದ್ರೆ ಏನು ಕೇಳ್ಬೇಡಿ ಕಚ್ಚಾಗಿ ಅಂದರೆ ಇನ್ಶೂರೆನ್ಸ್ ಇಲ್ಲ ಟ್ಯಾಕ್ಸ್ ಇಲ್ಲ ಎಫ್ಸಿ ಇಲ್ಲ ಎಂಥದ್ದು ಇಲ್ಲ ಅದು ತಗೊಂಡು ಎಲ್ಲನೂ ಮತ್ತೆ ಮಾಡಿ ಕರಿ 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 ಮಾಡಿ ನನ್ನ ತಂದೆ ಕೊಟ್ಟೆ. ಅವರು 3 ಜನ ಸೇರ್ಕೊಂಡು ಬಾಡ್ದು ತಿಂದು ಮಾಡಿ ಅದು ಕತೆ ನೆಟ್ಟು ಮಾಡಿ ಆಗ 20,000 ರೂಪಾಯಿ ಮಾಡುತ್ತೆ. 20,000 ರೂಪಾಯಿ ಮಾರಿಬಿಟ್ಟು ಕೊನಂತ ಕಾಲಕ್ಕೆ ಸಿದ್ದಪ್ಪಾಜಿ ಕ್ಯಾಶಪ್ ಮಾಡಬೇಕು ಅಂದ್ಬಿಟ್ಟು ಆವಾಗ ಯಾವ ಪುಣ್ಯ ಮನೆಯಲ್ಲಿ ಹೇಳ್ತಾರೆ 1,300 ರೂಪಾಯಿ ಸಾಲ ಕೇಳಿದೆ. ಇದಕ್ಕೆ ಮೊದಲೇ ನಾನು ಕಬೀರತ್ನ ಕಾಳಿದ ಸಸ್ಯಮದಲ್ಲಿ ಡಿಸೆಂಬರ್ ತ್ರಿಭುವನ ಥಿಯೇಟರ್ ಹತ್ರ ಪಾಪ ಅವ್ನು ಬರೀತಿರೋದು ನೋಡ್ಬಿಟ್ಟು ನಾವು ಕ್ಯಾಶಪ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಿದ್ವಲ್ಲ ನಮ್ಮ ಈ ರೀತಿ ಅದೊಂದು ನಮ್ಮ ಫೋಟೋ ರೀತಿ ಬರಬೇಕು ಈ ಥರ ಮಾಡ್ತೀವಿ ಅಲ್ಲಿ ಡಿಜಲಿಸ್ಟ್ ರಾಜ್ಕುಮಾರ್ ಅಂತ ಇದ್ದಾರೆ ಅವನು ತಿರ್ಕೋದಿಲ್ಲ ಅವನು ತಿರ್ಕೋದಾಗ ಪುಣ್ಯಾತ್ಮ ಅವನು ಹೇಳೋದು ರೇ ಯಾಕೆ ನೀವು ಒಂದು 5 ಸೀಟುಗಳನ್ನು ಮಾರ್ತಿದ್ದೀರಿ ಸ್ವತಃ ನೀವೇ ಮಾಡ್ರಿ ಸ್ವಾಮಿ ಎಷ್ಟಾಯ್ತು ಸ್ವಾಮಿ 1,60,000 ರೂಪಾಯಿ ಆಗ್ಬೋದು ಮಾಡ್ರಿ ಅಯ್ಯೋ 20,000 ಏನೋ ಅದೇ ಇದು 8 ವರ್ಷ ಬರ್ಬೋದು ಇನ್ನು 40,000 ಎಲ್ಲಿ ಏನಿರ್ತಾರದು ಇರ್ತಾರೆ ಆಗ 30,000 ರೂಪಾಯಿ ಸಾಲ ಸಿಗುತ್ತೆ 50,000 ಆಯಿತು ಇನ್ನು 10,000 ರೂಪಾಯಿ ಏನು ಮಾಡೋದು ಆಗ ನಮ್ಮ ತಮ್ಮ LIC ಏಜೆಂಟ್ ಆಗಿ ಅವ್ರು ಅಲ್ಲಿ ದುಡ್ಡು ಯೂಸ್ ದುಡ್ಡಿಸ್ಕೊಳ್ಳೋದು ಹಿಂಗೆ ಮಾಡ್ತಿದ್ದ ಅವನೊಂದಷ್ಟು LIC ದುಡ್ಡು ಕೊಟ್ಟ ಈಗೆಲ್ಲ ತಗೊಂಡೋಗಿ ಬೆಂಗಳೂರು ಮಧುರ ಸ್ಟುಡಿಯೋದಲ್ಲಿ ಕತ್ರಬೇಕೆ ಅಲ್ಲಿ ಮಧುರ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡ್ಕೊಂತಕ್ಕಂಥ ಚಿಕ್ಕನೂ ಜಾತ್ರೆ ಹೋಗಿ ತಕ್ಕಂದು ಹೊಡೆದಿರುವಪ್ಪ ಯಾವುದು ಸರ್ ಆ ಕ್ಯಾಸೆಟ್ ಹೆಸರು ಸಿದ್ದಪ್ಪಾಜಿ ಪವಾಡಗಳು ಅಂತ ಮೊಟ್ಟ ಮೊದಲ ಕ್ಯಾಸೆಟ್ ಸಿದ್ದಪ್ಪಾಜಿ ಪವಾಡಗಳು ಮಳವಳ್ಳಿ ಮಹದೇಸ್ವಾಮಿ ಅವರು ಬಿಡುಗಡೆ ಮಾಡಿದಂತಹ ಮೊಟ್ಟ ಮೊದಲ ಕ್ಯಾಸೆಟ್ ಅದು ಆಗಿನ ಕಾಲದಲ್ಲಿ ಅತ್ಯಂತ ಜನಪ್ರಿಯವಾಗಿ ತುಂಬಾ ಬೇಡಿಕೆ ಬಂದಂತಹ ಒಂದು ನಾವು ನೀವು ಖರ್ಚು ಮಾಡ್ಕೊಂಡಿದ್ದಕ್ಕಿಂತ ಡಬಲ್ ಬಂತವ್ರೆ 60,000 ರೂಪಾಯಿ ಖರ್ಚು ಮಾಡಿದ್ವು ಅದ್ರ ಮೇಲೂ ಬಂತೆ. ಇದೇನಾದ್ರು ಕ್ಯಾಸೆಟ್ ಓಡಿಲ್ಲ ಅಂದಿದ್ರೆ ಅದು 30,000 ರೂಪಾಯಿಗೆ ಅವ್ರ ಮನೇಲಿ ಇಲ್ಲಾಂದ್ರೆ
ಸರ್ ಜೊತೆಗೆ ಸಿದ್ದಪ್ಪ ನನ್ನ ಒಬ್ಬ ಮನಸ್ಸನಾಗಿ ಉಳಿಸಿದ್ನ, ನನ್ನ ಕೈ ಬಿಡ್ಲಿಲ್ಲ. ಸಿದ್ದಪ್ಪಾಜಿ ಪವಾಡ ಮಾಡಿದ ತಕ್ಷಣನೇ ಸತ್ತಂತ ಶಿವಶರಣ ಶೇಖಮ್ಮ, ಆದಾದ್ಮೇಲೆ ಮೈದಾರಾಮ, ಆದಾದ್ಮೇಲೆ ನಂಜುಂಡೇಶ್ವರ, ಆದಾದ್ಮೇಲೆ ಬೆಳಗ್ಗೆ ರಂಗನಾಥ ಸ್ವಾಮಿ, ಆದಾದ್ಮೇಲೆ ಮೂರ್ತಿ ಮಲ್ಲಿಕಾರ್ಜುನ, ಆದಾದ್ಮೇಲೆ ಲಿಂಗರಾಜ ಮುಲ್ಕತ್ತೆ. ಸೂಪರ್ ಹಿಟ್ ಆಗಿರ್ತಕ್ಕಂಥ ಕ್ಯಾಸೆಟ್ ಎಲ್ಲ ಸೂಪರ್, ಎಲ್ಲ ಸೂಪರ್, ಎಲ್ಲ ಸೂಪರ್ ಕ್ಯಾಸೆಟ್. ಸೂಪರ್ ಅಂದ್ರೆ ಈಗ ಎಕ್ಸಾಂಪಲ್, ಒಬ್ಬರು ಮನಸ್ಸಿನಲ್ಲಿ ಉಳ್ಕೊಂಡಿರ್ತಕ್ಕಂಥ ಹಾಡು ಹಾಡು ಮಾದೇಶ್ವರ ಇದು ಅಲ್ವಾ. ಈ ಹಾಡು ಇದು ಒಂದು ಭಾವಗೀತೆ ಅಂತ ನಾನು ಹೇಳ್ಬೇಕು ಒಂದ್ ಕಡೆ, ನಿಮ್ಮ ಬಾಯಿಂದಲೇ ಬರ್ಲಿ ಅಂತ ಸುಮ್ನೆ. ಯಾಕಂದ್ರೆ ನಾನು ನೋಡಿದ ಮಟ್ಟಿಗೆ ಮಾದೇಶ್ವರ ದಯವಾರದೆ ಅಂತಕ್ಕಂಥದ್ದು ಕನ್ನಡ ನಾಡಿನ ಪ್ರತಿ ಮನೆಗಳಲ್ಲಿ ಮನೆಗಳಲ್ಲಿ ಗುನುಗುವಂತಹ ಹಾಡು ಇದು. ಆದಷ್ಟು ಎಲ್ಲ ಜನಮನಗಳಲ್ಲಿ ಮನ್ನಣೆ ಪಡೆದಂತಹ ಒಂದು ಗೀತೆ. ಹೌದು, ಇದು ಹೇಗೆ ಅಂತಂದ್ರೆ ಇದು ಒಂದು ಭಾವಗೀತೆ. ನಮ್ಮ ರವಿಕುಮಾರ್ ಅಂತ ಶಿಕ್ಷಕ, ಇದು ಜನಪದ ಗೀತೆ ಅಲ್ಲ, ಭಾವಗೀತೆ. ಭಾವಗೀತೆ ಇದು ಯಳಂದೂರು ಎಮ್ಮಿನ್ ವ್ಯಾಸರಾವ್ ಬರ್ತಿದ್ದಂತ ಹಾಡು. ತುಂಬ ಹೆಣ್ಣಿನ ಮೇಲೆ ಬರ್ತಿದ್ದ ಹಾಡು. ನೀನಿಲ್ಲದೆ ನನಗೇನಿದೆ ಇದು ಬರ್ತಿದ್ದ. ಇದನ್ನ ಸಿ ಎಸ್ ಅವರು ರಾಗ ಸಂಶೋಧನೆ ಮಾಡಿ ಇದನ್ನ ಎಂ ಡಿ ಪದವಿಯಲ್ಲಿ ಆಡಿಸಿದ್ದಾರೆ. ಇದನ್ನ ನಮ್ಮ ರವಿಕುಮಾರ್ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನ ಅಂತ ಇದೆ ಚಾಮರಾಜನಗರದಲ್ಲಿ, ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಕಾರ್ಯಕ್ರಮ ಕೊಟ್ಟಿದ್ರು. ಅಲ್ಲಿ ನಾನು ಹೋಗಿದ್ದೆ. ಈ ಇವರು ಬಂದು ಈ ಹಾಡು ಆಡ್ಬಿಟ್ರು ನಮ್ಮ ರವಿಕುಮಾರ್ ನನಗೇನಿದೆ ಅಂತ ಭಾವಗೀತೆ ಹಾಡೋದು. ಇದಕ್ಕೆ ಮೊದಲೇ ನಾನು ಜಯಸುರದಾಸ್ ಅವ್ರ ಒಂದು ಹಾಡಾಡಿದ್ರು, ಕನನವಾಸ ಕಲಿದು ಗಮನದ. ಈ ಹಾಡಿಗೆ ನಾನೇನಾದ್ರು ಮಾಡಿ ಮಾದೇಶ್ವರಿಗೆ ಈ ಟ್ಯೂನ್ಗೆ ಮಾಡಿಕೊಂಡ್ಮೇಲೆ ಆಡ್ಬೇಕಲ್ಲ ಅಂತ ನಾನು ಪ್ಲಾನ್ ಮಾಡ್ಕೊಂಡೆ. ಅಷ್ಟರಲ್ಲಿ ಶ್ರೀ ಚಂದ್ರು ಈ ಎಂ ಡಿ ಪಲ್ಲವಿ ಕೈಲಿ ಕನನವಾಸ ಮಲೆ ಮಾದೇಶ ಅಂತ ಸಾಹಿತ್ಯ ಬೇರೆ ಮಾಡ್ಬಿಟ್ಟು. ಓಹೋ, ನಾನು ಆಡ್ಬೇಕು ಅಂತಿದ್ರೆ ಕೈ ತಪ್ಪು ಹೋಗುತ್ತಲ್ಲ. ಇನ್ನು ಈಗ ಹಾಡಿದ್ರಲ್ಲ ರವಿಕುಮಾರ್ ಅವರು ಬಬ್ಬಾ ಇಷ್ಟ ಇದ್ರು, ಇದಕ್ಕೆ ಮಾದಪ್ಪನ ಮೇಲೆ ಬರೆಸ್ಬೇಕಲ್ಲ ಆಗ ರವಿ, ಇದಕ್ಕೆ ಮಾದಪ್ಪನ ಮೇಲೆ ಆಡ್ಬೋದೆ ಅಂದ ಅಣ್ಣ. ಇದು ಮೇಲೆ ಬರ್ತೀರ ಬೇಡ ಬರೀಪ್ಪ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹೋಗ್ತಾರೆ. ಅಲ್ಲಿ ಲಿಂಗನ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡೆ. ನನಗೆ ಯಾಕೆ ಅಂದರೆ ಅನುರಾಗ ಹಾಡಿತ್ತು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಕಂಪನಿ ಮಾಡಿ ಸ್ನಾನ ಮಾಡಿ ಶ್ರೀಕಂಠ ವಿಷಕಂಠ ಅಂತ ಹಾಡಿದ್ರಲ್ಲ, ಅದೇ ರೀತಿ ನಾನು ಮಾದೇಶ್ವರ ಮಾದಪ್ಪನ ಮೇಲೆ ಹಾಡಬೇಕಲ್ಲ ಅಂದ್ಬಿಡ್ತೇನೆ. ಆಗ ಹೋಗಿ ಮಾದಪ್ಪ ಸ್ವಾಮಿ ನಿನ್ನ ಇದ್ದೀನಿಪ್ಪ ಅಪ್ಪ, ಈ ಹಾಡು ರವಿಕುಮಾರ್ ಅವರು ಹೆಣ್ಣಿನ ಬಗ್ಗೆ ಇದು ಬೇಡ ಅಂತಾರೆ, ಈ ಹಾಡ ಬರೀತೀನಿ ಬರೆಸ್ತೀನಿ ಮಾದಪ್ಪ, ಅನುಗ್ರಹ ಕೊಡಪ್ಪ ಅಂತ ಕೈ ಮುಂದೆ ಕೇಳ್ತಾರೆ. ಅಲ್ಲಿ ಮಾದಪ್ಪ ಯಾವ ರೀತಿ ವಾಕ್ಯ ಕೊಟ್ಟ ಅಂದರೆ ಆ ಊರ ಮೇಲೆ ಕೂತ್ಕೊಂಡು ಬಲ್ಲಿ ರೂಪದಲ್ಲಿ ನನ್ನ ಪಾಕ ಮಾದಪ್ಪ ಅಂದೆ, ನನ್ನ ಕೈ ಬಿಡಲ್ಲ ಬರೆಯಪ್ಪ ಅಂದೆ. ಆಗ ರಾತ್ರಿ ಒಂದು ಗಂಟೆ ಮೂರು ರಾತ್ರಿ ಕತೆ ಮಾಡಿದ್ದೀನಿ ನಾನೇ ಹೋದೆ ಕುಮಾರ್ ಮುಪ್ಪು ಎಳಂದೂರು ಪಕ್ಕ ಕುಮಾರ್ ಮುಪ್ಪು ಇರ್ತೀವಿ ರವಿಕುಮಾರ್ ಅಣ್ಣ ನಿಮ್ಮ ಮನೆ ಕಡೆ ಬರೀತೀನಿ ಅಂತ. ಇಲ್ಲ ನೀವು ನಾನು ನನ್ನ ಸ್ಟೋರಿ ಹೇಳಿದೆ. ನಾನು ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಬೇಕು, ವಿಭೂತಿ ಹಾಕಬೇಕು, ಏಳು ಗಂಟೆ ಕಟ್ಟಿ ಹಚ್ಚಿ ಒಂದು ಪೂಜೆ ಮಾಡಿ ಆಮೇಲೆ ಏನಾದರೂ ನೀರು ಕೊಡಬೇಕು. ನಾನು ಸ್ನಾನ ಮಾಡಿದ್ರೆ ಮುಖ ತೊಳೆದೇನೆ, ವಿಭೂತಿ ಹಚ್ಚಿದ್ದೇನೆ, ನಾನು ಬಿಡು ನೀರು ನಾ ಕುಡಿ ಅಂತ ವಿಭೂತಿ ನಾನು ಅಂತ ಅವನು ಸ್ಟೋರಿ ಹೇಳಿದ್ರು. ನಾನು ನಮ್ಮ ರವಿ ಕುಮಾರ್ ಅದನ್ನು ಕಾಯ್ತು ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ಆ ನನ್ನಪ್ಪನ ಮಾದಪ್ಪನ ಕತೆ ಆಡ್ತೀನಿ ಇಷ್ಟು ಹೇಳಿದೆ. ಆಮೇಲೆ ಇಷ್ಟು ಹೇಳಿದೆ ಅಷ್ಟು ಅಷ್ಟು ತಲೆ ಚಿವು ದೇಶಕರು ಅನ್ಬೇಕು ಅವನ ಇಷ್ಟು ಹೇಳಿದೆ. ಅದಕ್ಕೆ ಏನು ಮಾಡಿದ್ರು ನೋಡಿ, ಹಗಲೆಲ್ಲ ನಿನ್ನದೇ ಧ್ಯಾನ ಇರುಳಲ್ಲು ನಿನ್ನ ಗುಣಗಾನ ಮಾದೇವ ನೆನೆಯದ ನಿನ್ನ ಲೀಲದೆಯ ನನ್ನೇ ಪ್ರಾಣ ಇಷ್ಟು ಬರೆದ್ರು ನೋಡಿ, ಇಷ್ಟು ಇಷ್ಟು ಹೇಳಿದ್ರು ಇಷ್ಟು ಬರ್ಬೇಕು.
ಆಮೇಲೆ ಅವನು ಬಂದು 500 ರೂಪಾಯಿ ದುಡ್ಡು ಕೊಟ್ಟಿದೆ. ಕನಸಿನಲ್ಲಿ ಏನಂತ ಹೇಳಿದ್ದೀನಿ, ಯಾವ ದುಡ್ಡು ಕೊಟ್ಟಿರಲಿಲ್ಲ ಕೊಡೆಯ ಅಂತ ಕೇಳಿದೆ. ಅವನೇನಂದ, ಏ ನೀವು ಕೊಟ್ಟಲ್ಲ ಮಗ ಯಾವ ಅಂತ ರೇಟ್ ಹಾಕೊಂಡು ಕನಸಲ್ಲಿ ಇದು ಹೇಳಿದೆ. ಇದು ಹಿಂಗೆ ಕನಸು ಕಾಣಿ ಕಣಪ್ಪ ನಾನು ಅಂತ. ಅದಕ್ಕೆ ಕನಸು ನೀನೇ ಅದ್ ನಾನೇನಂದೆ, ಕೊಡಿದ್ರೆ ಬಾಯೋ ಅನ್ನಲ್ಲ, ಬಿಡಪ್ಪ ಮಾದೇವನೇ ನೋಡ್ಕೊಳ್ಳಿ ಬಿಡಪ್ಪ ಅಂತ. ಅದಕ್ಕೆ ರವಿಕುಮಾರು, ಕನಸಲ್ಲು ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ, ಉಸಿರು ಉಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ, ಮನೆ ದೇವ ಮಹಾದೇಶ್ವರನೇ ಈ ಮೊರೆಯ ಕೇಳು, ನಾಳಲಾರಿನಯ್ಯ ಈ ವೇದ ಕಷ್ಟ. ಸರ್ ನಿಜವಾಗ್ಲಿ ಈ ಗೀತೆಗೆ ನಿಜವಾಗ್ಲೂ ನಾನು ನಿಮ್ಗೆ ಎಷ್ಟು ಧನ್ಯವಾದಗಳು. ಯಾಕಂದ್ರೆ ನಾನು ಕೂಡ ಈ ಗೀತೆಯಿಂದ ನಿಮ್ಮ ಅಭಿಮಾನಿ ಆದವಳು. ನಾನು ಈ ಗೀತೆ ಕೇಳಿದ ಮೇಲೆ ನಾನು ನಿಮ್ಮ ಅಭಿಮಾನಿ ಆದವಳು. ನಾನು ಆಕ ಸುಮಾರು ನನ್ಗೆ ಅವಾಗಿನ್ನೂ ಚಿಕ್ಕ ವಯಸ್ಸು ನನಗೆ. ನಾನು ಕೂಡ ಸಂಗೀತ ಅಂದ್ರೆ ತುಂಬಾ ಆಸೆ ಪಡೋಳು. ಸಂಗೀತ ಅಂದ್ರೆ ನನಗೂ ಕೂಡ ಪಂಚಪ್ರಾಣ. 2004 ಅಂದ್ರೆ ನಮ್ಮ ಹತ್ರ ದುಡ್ಡು ಇಲ್ಲ. ಹುಡುಗರು ನಾವು ಒಂದು 20-30 ಜನ ಹುಡುಗರು ಇಟ್ಕೊಂಡು, 12 ಕಾರ್ ಇಟ್ಕೊಂಡು, ಉತ್ತರ ಕರ್ನಾಟಕ, ಹುಬ್ಳಿ, ಧಾರವಾಡ, ಬೀದರ್, ಗುಲ್ಬರ್ಗ ಈ ಪ್ರಾಂತ್ಯಕ್ಕೆಲ್ಲ ನಾವು ಕಾರ್ ಕೊಟ್ಟು ಎಲ್ಲೆಲ್ಲಿ ಕಷ್ಟ ಕಂಪ್ನಿಗಳು ಇದೆಯೋ ಅಲ್ಲಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸೂಪರ್ ಇಟ್ಟು ಕೊಡ್ತಿತ್ತು, ಮತ್ತೆ ಆರ್ಡರ್ ಕೊಡೋರು, ಮತ್ತೆ ನಾವು ಕೊಡ್ಬೋದಾಗಿತ್ತು. ಮಹದೇಶ್ವರ ದಯಾಭಾರದೆ ಆ ಒಂದು ಗೀತೆ ಒಂದು ಜನಪ್ರಿಯತೆ ಅಂದ್ರೆ ಪ್ರಸಿದ್ಧವಾಗಿ ಜನಪ್ರಿಯತೆ ಬಂದಂತಹ ಒಂದು ಗೀತೆ ಅದು ಅಲ್ವಾ. ಅಂತ ಗೀತೆಯನ್ನ ಕೆಲವರು ಕಿಡಿಗಡಿಲಿ ಏನ್ ಮಾಡ್ತಾರೆ, ನಕಲಿ ಕ್ಯಾಸೆಟ್ಗಳು ಮಾಡ್ಬಿಟ್ಟು ಮಾರ್ಬಿಟ್ಟು ಕೋಟಿ ಕೋಟಿ ದುಡ್ಡು ಮಾಡ್ಕೊತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ ಗುರುಗಳೇ? ಮೇಡಮ್ ಅವರೇ ಕೇಳಿ, ಈ ಕ್ಯಾಸೆಟ್ ನಕಲು ಮಾಡ್ತಿರುವಂತ ಸ್ಥಳದಲ್ಲಿ ಹೋಗಿ ನಾನೆಲ್ಲ ರೇಡ್ ಮಾಡಿದೆ. ನನ್ನ ಮೇಲೆ ಕೇಸ್ ಬುಕ್ ಮಾಡಿದ್ರು. ಹೇಗೆ? ಮೈಸೂರಲ್ಲಿ ನನ್ನ ಮೇಲೆ ಅದು ಕೇಸ್ ಬುಕ್ ಮಾಡಿದ್ರು. ಕಾರಣ ನೀನು ನಮಗೆ ಇಂಪ್ರಿಮೇಷನ್ ಕೊಟ್ಟು ನಮ್ಮ ಕಂತ ಹೋಗ್ಬೇಕು. ನೀನೇ ಅವರೆಲ್ಲರೂ ಅಂಗಡಿಯವರೆಲ್ಲರೂ ಹೋಗಿ ನೀನು ದುಡ್ಡು ಕಟ್ಕೊಂಡು ಎಪ್ಪ ಬಿಡ್ತೀಯಾ, ಒಂದು ಹೆಚ್ಚು ಕಮ್ಮಿ ಆದರೆ ಯಾರು ಅವನೇ ನಮಗೆ ನನಗೆ ಕೇಸ್ ಬುಕ್ ಮಾಡಿದ್ರು. ಆಮೇಲೆ ಏನು ಮಾಡಿದೆ, ಎಲ್ಲ ಸರಿ ಸರ್ ನನ್ನ ಕ್ಯಾಶ್ ಎಲ್ಲ ಡೂಪ್ಲಿಕೇಟ್ ಮಾಡ್ತಾರೆ ಸರ್, ಕೈ ಬೇಡಲ್ವ ಅಂದರೆ ಎಲ್ಲ ಮಾಡ್ತಾರೆ ಸರ್, ನನ್ನ ಹೊಟ್ಟೆ ಮಣ್ಣಾಗ್ತಾವೆ ಸರ್ ನೋಡಿ ಸರ್ ಅಂತಂದು ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿದ ಮೇಲೆ ಅವ್ರು ಏನು ಮಾಡಿದ್ರು ಅಂತಂದರೆ, ಅವರು ಬೇಗ ಸಂಬಂಧಪಟ್ಟವರು, ಅವ್ರ ಕೈಯಿಂದ ತಿಂತಾರಲ್ಲಪ್ಪ ಅಪುಣ್ಯಾತ್ಮರು, ಅವ್ರು ಏನು ಮಾಡೋದ್ರೆ ಎಸ್ಪಿಯವ್ರ ಹತ್ರ ಬಂದರೆ ಕಣೋ, ಇಲ್ಲಿ ಎಸ್ಪಿಯವ್ರ ಹತ್ರ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ನನ್ನ ಮಕ್ಕಳೇ, ಈಗ ಇನ್ನೇನೋ ಕರ್ಕೊಂಡು ಬರ್ತೀವಿ, ಒಂದು ಪೀಸ್ ಇದ್ದಾಗ ಇದೆಲ್ಲ ಎತ್ತಿ ಮಾಡಿ ಸಿಕ್ಕಂದ್ರೆ ನನ್ನ ಮಕ್ಕಳ ಜೈಲು ಹೋಗ್ತಿದ್ರು ಅಂತ ಅವ್ರು ಇಂಪ್ರೂವ್ ಆಗ್ತದೆ. ನಾನು ಇಲ್ಲೆಲ್ಲ ಸಟ್ಟು ಮಾಡಿದ್ದ ನಾನು ಇವರೆಲ್ಲರೂ ಕರ್ಕೊಂಡು ಹೋಗೋದ ತನಕ ಒಂದು ಪೀಸು ಮಾಡ್ತಾರೆ ನೋಡಿ ಸರ್, ಎಲ್ಲ ಒರಿಜಿನಲ್ ಮಾಡ್ತೀನಿ. ಎಲ್ಲಿ ಸರ್ ಡೂಪ್ಲಿಕೇಟು? ಏನ್ರಿ ಎಲ್ಲ ಒರಿಜಿನಲ್ ರೀ, ಏನ್ರಿ ಮತ್ತೆ ಸ್ವಾಮಿ ನಿಮ್ಗೆ ಮುಂದೆ ಬಿಡವಾ, ನನಗೆ ನಮ್ಗೆ ಏನು ಕೆಲಸಿಲ್ವಾ, ನಿಮ್ಮ ಕೆಲಸನೇ ನೋಡ್ಕೊಂತೀವ ನಮಗೆ ಚೀಲ ಇಂತಕ್ಕ ಇದು ಮುಚ್ಚಾಗಿ ಆಗಲಿಲ್ಲ. ವಿಷ್ಣುವರ್ಧನ್ ಅಂತೇವ್ರಿ ಬಂದು ಮೈಸೂರಿನಲ್ಲಿ ಎಲ್ಲ ಮಾಡಿ ಅಂತ ಪುಣ್ಯಾತ್ಮಿಗೆ ಡೂಪ್ಲಿಕೇಟ್ ಸಿಡಿ ಸ್ಟಾಪ್ ಮಾಡೋಕ್ಕಾಗ್ತಿ ಬೇರೆ ಎಂದು ಒಲೆ ಮೇಲೆ. ಅದಕ್ಕೆ ಸರ್ಕಾರ ತಗೋಬೇಕು ಕ್ರಮ. ಗುರುಗಳೇ ಇನ್ನೊಂದು ಮಾದಪ್ಪ ಕಾಯೋ ತಂದೆ ಅಂತಕ್ಕಂಥದ್ದು ನಿಮ್ಮ ಸುಪ್ರಸಿದ್ಧ ಕ್ಯಾಸೆಟ್ ಅಂತ. ಇದಕ್ಕಿಂತ ಮೊದಲು ಅದು ಮೊಟ್ಟ ಮೊದಲದು ಮೊಟ್ಟ ಮೊದಲು ಮಾದಪ್ಪ ಕಾಯೋ. ಹಾ ಮಾದಪ್ಪ ಅದರಲ್ಲಿ ಮಾದಪ್ಪ ಕಾಯೋ ತಂದೆ ದಯಾ ಸಾಗರ, ಮಾದಪ್ಪ ಕಾಯೋ ತಂದೆ ಸ್ವಾಮಿ, ಮಾದಪ್ಪ ಕಾಯೋ ತಂದೆ. ಆವಾಗ ನನಗೆ ಬಿ ಪಿ ಅಂತ ಡಾಕ್ಟರ್ ಯಾವಾಗ ನೀವು ಸ್ವಲ್ಪ ಬಿ ಪಿ ಅದೇ ಅಂತಂತೆ ಯಾವಾಗ ಹೇಳಿದ್ರು ಅದೇ ಒಂದು ದೊಡ್ಡ ಕಾಯಿಲೆ ಅಂತ ತಿಳ್ಕೊಬಿಟ್ಟು ನಾನು ಇನ್ನೇನನ್ನ ಸತ್ತೋಯ್ತೀನಿ ಮಾದಪ್ಪ ಅಂತ ಅದಕ್ಕೋಸ್ಕರವಾಗಿ ಮಾದಪ್ಪ ಕಾಯೋ ತಂದೆ ಅಂತ ಈ ಹಾಡಿನ ದುಃಖದಲ್ಲಿ ಹಾಡಿದೆ. ತಮಗೆ ಬಿ ಪಿ ಬಂದಿದೆ ಅಂತ ಗೊತ್ತಾದ್ಮೇಲೆ ನಾನು ಇನ್ನ ಬದುಕಲ್ಲ, ಅದೇ ಒಂದು ದೊಡ್ಡ ಕಾಯಿಲೆ, ಆ ಒಂದು ಸಲುವಾಗಿ ಈ ಗೀತೆ ಈಗೀತೆನ ಬದುಕು ಹಾಡುತ್ತೆ ಅದ ಹಾಡಿದೆ. ಹಾಡಿದ್ಮೇಲೆ ಆಗ ನಮ್ಮ ಮಡವಳ್ಳಿ ಯೋಗ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿ ಅಂತ
ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ, ಗುರುಗಳೇ ನನ್ನ ಬಿ ಪಿ ಅದು ಸ್ವಲ್ಪ ಬಿ ಪಿ ಏನು ಕಾಯಿಲೆ ಅಂದ್ರಿ ಬನ್ನಿ ಆ ಬಿ ಪಿ ಬಿ ಪಿ ಉಂಡಿದ್ದೆ ಅದನ್ನು ಮಾಡ್ತೀನಿ ಅಂತ. ಆಗ ನನಗೆ ಕಾಮನಬಿಲ್ಲು ಸಿನಿಮಾ ಇದೆ, ಚಾಮುಂಡೇಶ್ವರ ಸ್ಟುಡಿಯೋ ಬೆಂಗಳೂರು, ಅಲ್ಲಿ ರಾಜ್ಕುಮಾರು ಆ ಪಾತ್ರ ಮಾಡ್ತಕ್ಕಂಥ ಸರಿತಾ ಅನಂತ್ ನಾಗು ರಾಜ್ಕುಮಾರ್ ಅವರು ಇವ್ರದ್ದೆಲ್ಲ ಒಂದು ಸೂಟಿಗೆ ಹೋಗ್ತಾ ಇದೆ ಅಲ್ಲಿ ಪುಣ್ಯಾತ್ಮ ಅನ್ನ ಕೊಟ್ಟು ಊಟ ಕೊಟ್ಟರು, ಒಟ್ಟೆ ಊಟ ಇದೆಯಲ್ಲ ಒಳ್ಳೆ ಸ್ಟುಡಿಯೋದೊಳಗೆ ಊಟನು ಕೊಟ್ಟರು, ಶೂಟಿಂಗ್ ನೋಡ್ಕೊಂಡೆ, ಶೂಟಿಂಗ್ ನೋಡಿಕೊಂಡು ಆವತ್ತು ಸಿನಿಮಾ ನೋಡಿದ್ರೆ ನಮ್ಗೆ ಗೊತ್ತು ಈ ಯೋಗ ಗುರುಗಳು ಯಾವಾಗ ಯೋಗ ಈ ಥರ ಎಲ್ಲ ಮಾಡ್ಬೋದು ಅಂತ ಹೇಳಿದ್ರು. ಆವಾಗ ನಾನು ಲೌಲಿಕೆ ಮಾಡೋದು, ಮುಗ್ದ ಹಬ್ಬನ ಕೇಳಿ ಸೂತ್ರ ಬಾಯಿಗೊಂದು ಕಲಿಯೋದು, ಬಟ್ಟೆಗೆ ಹೊಟ್ಟೆ ನೊಂದೋದು, ಬಟ್ಟೆ ನೊಂದೋದು, ಆಮೇಲೆ ಕತ್ತು ಬಲಿ ಕೊಡೋದು, 1 ಮೀಟರ್ ಕೊಟ್ಟೋಡು ತೋರಿಸೋದು. ನಾವು ಇಲ್ಲಿ ತೊಳ್ಕೊತೀವಿ ಅಷ್ಟೇ, ಇಲ್ಲಿ ಬಟ್ಟೆ ಫ್ಯಾಕ್ಟ್ರಿ ಎಲ್ಲ ತೊಳಿಬೇಕಲ್ಲ, ಇಲ್ಲಿ ನೀರು ಹಾಕೋದು, ಇಲ್ಲಿ ಬರ್ಸೋದು, ಜಲನೇತ್ರಿ ಸೂತ್ರ ನೇತ್ರಿ ಪುಸ್ತಕ ನೇತ್ರಿ ಕಂಟ್ರೋಲ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ಯೋಗ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, 1-2-4 ಕಿಲೋಮೀಟರ್ ನಡೀತೀನಿ. ಆಮೇಲೆ ಬಿ ಪಿ ಬಂದ ಮೇಲೆ ಶುಗರ್ ಬರ್ತೀವಿ, ನಿದ್ರೆ ಕಡೋದು, ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಟೆನ್ಸನ್ ಕತ್ತೊಟ್ಕೊಂತೀನಿ, ಅವ್ರು ಕೈ ಕೊಟ್ಬಿಟ್ಟು ಅಯ್ಯೋ ನಮ್ಮ ಮಾಮನಿಗೆ ಹಿಟ್ಟಿಸ್ತೀನಿ ಹೇಳಿ ಟೆನ್ಸನ್ ಅರ್ಧ ನಿದ್ರೆಗಡೋದಲ್ಲ. ಈ ಬಿ ಪಿ ಮತ್ತು ಶುಗರ್ ಇವೆರಡು ಅನ್ನ ಸಾಹಿತ್ಯ ಇವಾಗ ರವಿಕುಮಾರ್ ನಮಗೆ ಸ್ಫೂರ್ತಿ ನಾನು ಹೇಳೋದು ಅಷ್ಟೇ, ನಾನು ಯಾವ್ದೋ ಒಂದು ಸ್ಟೋರಿ ಹೇಳ್ಬಿಟ್ಟು ನನಗೆ ಸಾಹಿತ್ಯ ಬರ್ತದೆ. ಎಷ್ಟು ಇಲ್ಲಿವರೆಗೂ ಎಷ್ಟು ಗೀತೆಗಳು? ಒಂದು 2 ಲಕ್ಷದ ನಿಮ್ಮ ಕ್ಯಾಸೆಟ್ 2 ಲಕ್ಷಕ್ಕೂ ಹೆಚ್ಚು ಬಿಡುಗಡೆ ಆಗಿದೆ ಅಂತ ನಾನು ಕೇಳ್ಬೋದು. ಜಾಸ್ತಿ ಎಷ್ಟು ಹರಿಕತೆಗಳು ಎಷ್ಟು? ಹದಿನೈದು ಕತೆ. ಆ ಗೀತೆಗಳು ಮಾತ್ರ 2 ಲಕ್ಷಕ್ಕೂ ಎಷ್ಟು ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿದ್ರ ಬಿಡುಗಡೆ ಮಾಡಿದೆ. ಸುಪ್ರಸಿದ್ಧ ಗೀತೆಗಳು ಅದಕ್ಕೆ ಅಭಿನಯ ಮಾಡಿ ಒಂದು ಚಿತ್ರೀಕರಣ ಮಾಡ್ಬಿಟ್ಟಿದ್ದೆ, ಸಿನಿಮಾನೇ ಮಾಡ್ಬಿಟ್ಟಿದ್ದೆ. ಅದು ನೋಡಿದ ಎಷ್ಟು ಲಕ್ಷ ಜನ ನೋಡಿದ್ದಾರೆ, ಅದನ್ನ ಈಗಲೂ ನೋಡಿ ಸಿನಿಮಾ ನೋಡಿದಿನ. ಎರಡು ಪಾತ್ರ ನಾನೇ ಮಾಡೋದು, ಈ ಕಡೆ ಮಂಟೇಶ್ವಾಮಿ, ಅದು ನಮ್ಗೆ ಏನು ಗೊತ್ತು ಅಂದ್ರೆ ರಾಜ್ಕುಮಾರು ಆ ಸ್ಫೂರ್ತಿ ರಾಜ್ಕುಮಾರ್. ನೀವು ಹರಿಕಥೆಯಲ್ಲಿ ಮತ್ತೆ ಸಂಗೀತ ಕ್ಷೇತ್ರದಲ್ಲಿ ನೀವು ಯಾವುದೇ ಅಪಾರ ಸೇವೆಯನ್ನ ಮಾಡ್ತಾ ಬಂದ್ರೆ ನಿಮ್ಮ ಒಂದು ಪ್ರತಿಭೆಯನ್ನ ಗುರುತಿಸುವಂತಹ ಕೆಲಸ ಮಾಡ್ತಾ ಸರ್ಕಾರ? ನನಗೆ ನಮ್ಮ ಒಳ್ಳೆಯ ಶಾಸಕರು ಭಾರತ 2005 ನನಗೆ ರಾಜ್ಯ ಪ್ರಶಸ್ತಿ ಪ್ರಥಮ ಬಾರಿಗೆ ರಾಜ್ಯ ಪ್ರಶಸ್ತಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವ್ರ ಕಡೆಯಿಂದ ತಗೊಂಡಿದ್ದೀವಿ. ಅಂದಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರು ಇದ್ದಾಗ ನಿಮ್ಮ ಪ್ರತಿಭೆಯನ್ನ ಗುರುತಿಸಿ ಅವತ್ತು ರಾಜ್ಯ ಪ್ರಶಸ್ತಿಯನ್ನ ನೀಡಿದ್ರು. ಯಾವುದಕ್ಕೆ? ಸಂಗೀತ ಕ್ಷೇತ್ರಕ್ಕೆ ಹರಿಕತೆ ಸಂಗೀತ ಮಾದೇಶ್ವರ ದಯಾಬರಾದ ಸರ್ಕಾರ. ನನಗೆ ನಮ್ಮ ಒಳ್ಳೆಯ ಶಾಸಕರು ಭಾಗವತ 2005 ನನಗೆ ರಾಜ್ಯ ಪ್ರಶಸ್ತಿ ಪ್ರಪ್ರಥಮ ಬಾರಿಗೆ ರಾಜ್ಯ ಪ್ರಶಸ್ತಿ ಧರ್ಮಸಿಂಗ್ ಅವ್ರ ಕಡೆಯಿಂದ ತಗೊಂಡಿದ್ದೀವಿ. ಅಂದಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರು ಇದ್ದಾಗ ನಿಮ್ಮ ಪ್ರತಿಭೆಯನ್ನ ಗುರುತಿಸಿ ಅವತ್ತು ರಾಜ್ಯ ಪ್ರಶಸ್ತಿಯನ್ನ ನೀಡಿದ್ರು. ಯಾವುದಕ್ಕೆ? ಸಂಗೀತ ಕ್ಷೇತ್ರಕ್ಕೆ ಹರಿಕತೆ ಮಾದೇಶ್ವರ ದಯಬಾರದೆ ಆ ಒಂದು ಗೀತೆಗೆ ನಿಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿತು. ಅದು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಧರ್ಮ್ ಸಿಂಗ್ ಅವರ ಒಂದು ಕೈಯಿಂದ ತಗೊಂಡ್ರು. ಆಮೇಲೆ ಯಡಿಯೂರಪ್ಪ ಬಂದರು, ಅದು ಯಾವುದೋ ಬೆಂಗಳೂರು ಒಂದು ಸೈಟ್ ಕೊಡ್ತೀವಿ ಅಂತ ಸೈಟ್ ಕೊಟ್ಟರು. ಅದು ಕ್ಯಾಟಗಿರಿ ಜಿ ಕ್ಯಾಟಗಿರಿಲಿ ಅದು ಕೊಟ್ಟ ಮೇಲೆ ಅದು ಸ್ಟಾಪೇ ಆಗೋಯ್ತು. ಹೆಂಗಾಯ್ತು ಅಂತಂದರೆ ಯಡಿಯೂರಪ್ಪ ಮಗಳಿಗೂ ಕೊಟ್ಟವ್ರೆ, ಮಗನಿಗೂ ಕೊಟ್ಟವ್ರೆ, ಅವರಿಗೂ ಕೊಟ್ಟವ್ರೆ, ಕ್ರಿಕೆಟ್ ಪ್ಲೇಯರ್ ಕೊಟ್ಟವ್ರೆ, ನಿಮಗೂ ಕೊಟ್ಟವ್ರೆ, ಸಾಹಿತಿಗಳು ಕೊಡ್ತಕ್ಕಂತ ಸರಿ, ಅವಳ ಮಗಳು ಅವ್ರೇನು ಯಾಕೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅದು ಅಷ್ಟೇ ಬ್ರೇಕಾಗಿ ಅದು ಅಷ್ಟೇ ಸ್ಟಾಪ್ ಆಗುತ್ತೆ. ಅದು ಇಲ್ಲವೇ ಇಲ್ಲ, ಆ ಕಾಲೇ ಹೇಳಿದ್ದಾಯ್ತು ಪೂರ್ಣೆ ಮಾಡಿ ಲಕ್ಷ್ಮೀನಾರಾಯಣ ಪ್ರಶಸ್ತಿಗಳು ನೇತಾಜಿ ಪ್ರಶಸ್ತಿ, ಪ್ರಶಸ್ತಿ ಜಾನಪದ ಜಂಗಮ ಪ್ರಶಸ್ತಿ, ದೊಡ್ಡಮನೆ ಪ್ರಶಸ್ತಿ, ದೊಡ್ಡಮನೆ ಸಿರಿಯರಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಅಕಾಡೆಮಿ ಪ್ರಶಸ್ತಿ,
ನೀವು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ? ರಾಷ್ಟ್ರೀಯವನ್ನು ನಿಮ್ಮ ರಾಜ್ಯ ಬಿಟ್ಟು ಬೇರೆ ಒಂದು ರಾಜ್ಯ ಅಲ್ಲಿ ಕೂಡ ಕಾರ್ಯಕ್ರಮಗಳನ್ನ ಮಾಡಿದ್ದೀರ. ಅಲ್ಲಿ ಹೇಗಿತ್ತು ಗುರುಗಳೇ, ಅಲ್ಲಿ ಅಲ್ಲಿನ ಅನುಭವ ಹೇಗಿತ್ತು ನಿಮಗೆ? ಅಲ್ಲಿ ನಮ್ಮ ಕನ್ನಡ ಗೀತೆಗಳನ್ನು ಅಷ್ಟು ಮೆಚ್ಚುಗೆ ಪಡಿತೇವೆ. ನಮ್ಮ ಗೀತೆಗಳನ್ನ ಎಷ್ಟು ಕೇಳಿ ಶೇಡುಗಳು ಪೂರ್ತಿ ಕುಪ್ಪಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಭಾಷೆ ಅರಿವಿಲ್ಲ, ಆದ್ರೂ ಕೂಡ ಮಾಡತಕ್ಕಂತ ಧ್ವನಿ ಅವ್ರ ಕಿವಿಗೆ ಅಷ್ಟು ಮನೋರಂಜನೆ ಆಗಿ ಅಷ್ಟು ಜನಪ್ರಿಯತೆ ಹೊಂದಿದೆ. ಅಲ್ಲಿ ಅಂತರಾಜ್ಯದಲ್ಲಿ ಕೂಡ ಎಲ್ಲೋ ಜೋಗಪ್ಪ ನಿನ್ನದ ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತನ ಮಾನೆ. ಏ ಕೂರು 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 ಕೂರು. ಹೌದಲ್ಲ ಗುರುಗಳೇ, ಇಂತ ಹಾಡುಗಳು ಭಾಷೆ ಗೊತ್ತಿಲ್ಲ ಅಂದ್ರೂ ಕೂಡ ಅವರಾಗಿ ಕಲಾವಿದರು ಮಾತ್ರ. ಕಲೆ ಒಂದೆರಡು ಗೀತೆಗಳ ಅಂದ್ರೆ ಜನಗಳು ಕುಳಿತು ಕುಪ್ಪಳಿಸುವಂತಹ ಸ್ವಾಮಿ ಮಾದೇಶ್ವರ ಮೈಕಾರ ನೀರೆ ತೇರಾಗಿದೆ ಸಿಂಗಾರ ಒಬ್ಬಳೆಯು ಬಾಗಿಲವನ್ನು ಒಬ್ಬಳೆಯು ತೂಗವನ್ನು ಹುಟ್ಟಿನ ತೇರಲ್ಲಿ ತಂದು ಬಾ ಸ್ವಾಮಿ ಮಾದೇಶ್ವರ ಮೈಕಾರ ನೀರೆ ಯುವಕರಿಗೆ ಸರಿದೋಗುವಂತಹ ನಾನು ಹಾಡುತ್ತ ಹಾಡು ಈ ಜೋಡಿ ಸಿನಿಮಾದಲ್ಲಿ ಎರಡು ಮಣ್ಣೆಂಗೇರಿ ಬಂತನಪ್ಪ ಮಾದೇವ ಅಂತ ಈ ಹಾಡು ಅಂತಲ್ಲ, ಅದೇ ರೀತಿ ನಾವು ಮೊದಲಿನ ಹಾಡ್ತಿದ್ವಿ ಹಾಡನ್ನ. ಹೆಂಗಾಡ್ತಿದ್ವಿ ಅಂತಂದ್ರೆ ಎರಡು ಮಲೆ ಮಧುಕಾರ ಎದ್ದು ಮಹಾಮೈಕಾರ ಗುಂಜು ಮಲೆ ಗುರುಕಾರ ಹರಿದು ಮಹಾಸಾರ ಪುರಸೆಯಲ್ಲ ಗುಂಜಲೆ ನೂರು ಮಾ ಕನ್ನಡ ಆದೇಶ್ವರ ಕರ್ಣಾಕಾರ ಎರಡು ಮನೆ ಮಾದೇ ಏಳು ಮಲೆ ಅಂದಗಾರ ಎದ್ದು ಮಹಾಮೈಕಾರ ಅದೇ ನೋಡಿ ಏಳು ಮನೆ ಮೇಲೆ ಬಂದರಪ್ಪ ಮಾದೇವ ನಾಲ್ಕು ಮನೆ ಮೇಲೆ ಇದೇ ರೀತಿಯ ಮನೆ ಇದು ಕುಡಿದು ಕುಟ್ಟಿಸುವಂಥ ಹಾಡು ಎರಡು ಮನೆ ಅಂದಗಾರ ಎದ್ದು ಮಹಾಮೈಕಾರ ಈ ಹಾಡಾದ್ರೆ. ಆಮೇಲೆ ಸುನೀತಾ ಮೇಡಮ್ ಅವ್ರು ಯಾವಾಗ ಜೋಗಿ ಸಿನಿಮಕ್ಕೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಆಡಿದ್ರಲ್ಲ ಅವ್ರ ಕೈಲಿ ಆಡಿಸ್ಬೇಕು ಅಂತೇಳಿ ನಾವು ಮಾದೇಶ್ವರ ಮನೆ ಮೇಲೆ ಏನು ಮಾಡೋದು ಅಂದದಗಿರಿ ಚಂದ ನೋಡಿರು ನಮ್ಮ ಮೈಕಾರ ಅಂದ ನೋಡಿರು ಸ್ವಾಮಿ ಚಿನ್ನದ ತೇರಲ್ಲಿ ಉಂಟು ಬರುವಂತ ಮೈಕಾರ ಅಂದ ನೋಡಿರು ಮಾದೇವನ ಬಿದ್ದು ಬೇಡಿರು ಸುನೀತಾ ಮೇಡಮ್ ಅವರು ಮತ್ತು ನಾನು ಇಬ್ಬರು ಮಹದೇಶ್ವರನ ರಾಮ ಭಕ್ತ ಆಗಿರೋದ್ರಿಂದ ಅತಿ ಹೆಚ್ಚು ಮಹದೇಶ್ವರನ ಬಗ್ಗೆ ಹಾಡಿದ್ರು. ಮಹದೇಶ್ವರ ಸಿದ್ದಪ್ಪ ಹೆಚ್ಚು ರಾಮ ಭಕ್ತ ಚುಂಚನಗಿರಿ ಬೈರೂರಿನಲ್ಲಿ ಮತ್ತೆ ಕಪ್ಪಳಮ್ಮ ಆ ದೇವಕನಾಗಿ ಗುರುಗಳೇ ಈಗ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ತಾವು ಜನಪ್ರಿಯತೆಯನ್ನು ಗುರುಗಳು ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮನ್ನು ಗುರುತಿಸಿದ್ರು ಡೆಲ್ಲಿಯಲ್ಲಿ ಕರೆದು ಅಲ್ಲಿ ಕೂಡ ನಿಮಗೆ ಸಮರ ಗೌರವ ಸನ್ಮಾನ ಎಲ್ಲ ನಡೆದಿದೆ, ನಿಮಗೆ ತುಂಬ ಖುಷಿ ಪಡುವಂಥ ವಿಷಯ. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಗುರುತಿಸಿದಾಗ ನಿಮ್ಗೆ ಏನು ಅನಿಸುತ್ತೆ? ನಮ್ಗಿದೆಲ್ಲ ಬರ್ತದೆ ಅಂತ ನಾನು ಕನಸು ಅದೇ ನಾನು ಅದನ್ನು ಕೇಳ್ತೀನಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮನ್ನು ಅಮೇರಿಕದಲ್ಲಿ ಕರೆಸಿ ಅಲ್ಲಿ ಒಂದು ಗೌರವ ಸನ್ಮಾನ ಮಾಡಿ ನಿಮ್ಮ ಪ್ರಶಸ್ತಿ ಕೊಡ್ತಾರೆ ಅಂದ್ರೆ ಆ ಕ್ಷಣಕ್ಕೆ ನಿಮಗೆ ವಿಷಯ ತಿಳಿದ ತಕ್ಷಣ ನಿಮ್ಗೆ ಏನು ಅನಿಸ್ತು? ನಮಗೆ ಅಮೇರಿಕಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಪ್ಪಣ್ಣ ಸಾರ್ ಅವರು ನಮ್ಮನ್ನು ಅಮೇರಿಕಕ್ಕೆ ಕರ್ಕೊಂಡು ನಾನು ಚಂದ್ರದ ಮಾತಾಡಬೇಕಾದ್ರು ಇದೇ ಮಾತಾಡಿದ್ರು ಆ ಪುಣ್ಯಾದರು ನಮ್ಮನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋದ್ರು. ಅದಕ್ಕೆ ಸ್ಫೂರ್ತಿ ಹಲವಾರು ಜನಗಳಿದ್ದಾರೆ ಹಿಂದೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥವ್ರು ಸಪೋರ್ಟ್ ಮಾಡಿದ್ದಾರೆ, ಕೊಡೆಗಳ ಶಾಸಕರು ಮಾಡಿದ್ರು ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಆಂಜನೇಯ ಸ್ವಾಮಿ ಅವರು ಸಮಾಜ ಕನ್ನಡ ಸಚಿವರಾಗಿದ್ದರು, ಅವ್ರಿಗೆ ಅವ್ರು ಫೋನ್ ಮಾಡಿ ಆಮೇಲೆ ಕಪ್ಪಂಡವರು ಇನ್ನೊಂದು ಕರ್ಕೊಂಡು ಹೋಗ್ಬೇಕು
ನನ್ನ ಕಾಲೇಜಿಗೆ ಕರ್ಕೊಂಡೋಗಿ ಮತ್ತು ನರಸಿಂಹಮೂರ್ತಿ ಚಂದ್ರನಾಗ ಅವ್ರು ಇವರೆಲ್ಲ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ಅಂದರೆ ಇನ್ನೂ ಸಪೋರ್ಟ್ ಮಾಡ್ತೇನೆ ಯಾಕೆಂದರೆ ಕಲೆ ಇಲ್ವೆ ಈ ಕಲೆ ಇಷ್ಟು ಅದ್ಭುತವಾಗಿ ಇವ್ರ ಹತ್ರ ಭಂಡಾರ ಇದೆ ಈ ಕಲೆ ಈಗಿನವ್ರು ಯಾರು ಒಂದು ಎರಡು ಮೂರು ಕಲ್ತ್ಕೊಂಡ್ರೆ ಅದ್ಯಾವುದು ದೊಡ್ಡದಾಗುತ್ತೆ ನೀವು ಎಲ್ಲರೂ ಕೂತು ಕಲ್ತಿಲ್ಲ ನಾನು ಅದೇ ಹೇಳ್ತೀನಿ ಅಯ್ಯೋ ನೀವು ಕಲ್ತ್ಕೊಂಬಿಡಪ್ಪ ಇವಾಗ ನೀವು ಈ ಕಲೆಯಿಂದ ನಾನಿದ್ದಾಗಲೇ ನಾನು ಕಲ್ಸ್ಕೊಡ್ಬೇಕು ಅಂತ ಈಗ ಏನಾಗಿದೆ ಅಂದ್ರೆ ದುಡ್ಡು ದುನಿಯ ಈಗ ಅವ್ರು ದುಡ್ಡು ಕೊಟ್ರಿ ಯಾ ನಮ್ಮ ಹತ್ರಕ್ಕೆ ಬರ್ತಾರೆ ನಾವು ದುಡ್ಡಿದ್ದೇನೆ ಬರೀಪ್ಪ ನೀವು ಕಲೀರಿ ಅಂತ ಅದರಲ್ಲೂ ತಾವು ಉಚಿತವಾಗಿ ಹೇಳ್ಕೊಡ್ತೀನಿ ಅಂದ್ರೆ ಬರಲ್ಲ ಬರಲ್ಲ ಯಾಕೆಂತಂದ್ರೆ ಇವತ್ತು ದುಡ್ಡು ಅವ್ರ ದುಡ್ಡು ಸಂಪಾದನೆ ಆಗಬೇಕ್ರಿ ನೀವು ಬರೀ ಕೂತ್ಕೊಂಡು ಎರಡು ಸಾವಿರ ಕೊಡ್ತೀನಿ ಅಂದ್ರೆ ಅದಕ್ಕೂ ಸಂಖ್ಯೆ ಇಲ್ಲ ಎರಡು ಸಾವಿರ ಎಷ್ಟಂತಾನೆ ಬುದ್ಧಿ ಇಲ್ಲ ಕಲಿಬೇಕು ಅನ್ನೋ ಆಸಕ್ತಿ ಅಲ್ಲಿ ನಮ್ಮ ಕನ್ನಡಿಗರು ಈ ಹಾಡಾಡಿದ ಮೇಲೆ ಹಾಡಾಡಿದೆ ಆಮೇಲೆ ಸವಿತಾ ಗಣೇಶ್ ಅವ್ರು ಬಂದಿದ್ರು ಎಲ್ಲವನ್ನು ಒಂದು ಹಾಡಾಡಿದಾಗ ಅವ್ರಿಗೂ ಕನ್ನಡಿಗರು ಬಹಳ ಖುಷಿ ಆಮೇಲೆ ನಾನು ಕೇಳಿದೆ ನೀವು ಇಲ್ಲಿ ಬಂದಿದ್ದೀರಲ್ಲ ಇಷ್ಟು ನಮ್ಮ ಹಾಡು ಕೇಳಿ ಇಷ್ಟು ಖುಷಿ ಪಡ್ತೀರಲ್ಲ ಅಂದಾಗ ಏನು ಮಾಡೋದು ಮಾದೇಶ್ವಾಮಿ ನಮ್ಮದೇವ್ರು ಮಾದೇಶ್ವರ ಆದರು ನಾವಿಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೀವಿ ಮಕ್ಕಳೆಲ್ಲ ಇಲ್ಲೇ ಹುಟ್ಟುಬಿಟ್ಟವ್ರೆ ಈಗ ನಾವು ಇಂಡಿಯಾಗೆ ಹೋಗಬೇಕು ಅಂತ ನಮ್ಮ ಆಸೆ ನಮ್ಮ ದೇವರು ಇದನ್ನು ನಮ್ಮ ಪರಿಪಾಲನೆ ಮಾಡ್ಬೋದು ನಾವು ದೇವ್ರು ಇದು ಮಾಡ್ಬೋದು ಅಂತ ನಮ್ಮದೇ ಆಸೆ ಅಂದರೆ ಮಕ್ಕಳು ಮಕ್ಕಳು ಇಲ್ಲೇ ಹುಟ್ಟಿದ್ದೆ ಬೆಳೆದಿದ್ದೆ ಇವ್ರು ಇಲ್ಲೇ ಹೊಂದ್ಕೊಬಿಟ್ಟವ್ರೆ ಇನ್ನು ಮಕ್ಕಳಿದ ಕಡೆ ನಾವು ಹೇಳ್ಬೇಕೆ ಇನ್ನು ನಾವು ಇಂಡಿಯಾಗೆ ಪರದೇ ನಿಮ್ಮ ಮುಖಾಂತರ ನಾವು ಯಾರು ಕೇಳಿ ಇದೆಲ್ಲ ನಮ್ಮ ಇಂಡಿಯಾದಿಂದ ಬಂದಿಷ್ಟು ಪ್ರದರ್ಶನ ಕೊಡ್ತಾ ಇದ್ದೀರಲ್ಲ ಈ ತಂಟೆ ಈ ನಗಾರಿ ಈ ಪೂಜಾ ಕುಂತ ಇದೆಲ್ಲ ಕೊಡ್ತಾ ಇದ್ದೀರಲ್ಲ ಇದನ್ನ ನೋಡಿ ಸಾಕ್ಷಾತ್ ನಮ್ಮ ಇಂಡಿಯಾದಲ್ಲೇ ಇದ್ದೀವಿ ನಮ್ಮ ದೇವರನ್ನ ನಾವು ಇಲ್ಲೇ ನೋಡ್ತಾ ಇದ್ದೀವಿ ಅನ್ನೋ ರೀತಿ ನಮ್ಮ ಭಾಷೆ ಜನಪದ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿ ರಾಜ್ಯ ಅಂತಾರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಪಡೆದಂತಹ ನಮ್ಮ ಜನಪ್ರಿಯ ಜಾನಪದ ಗೀತೆಯ ಒಬ್ಬ ಪ್ರತಿಭಾವಂತ ಗಾಯಕರು ನಮ್ಮ ಮಹದೇವ ಸ್ವಾಮಿಯವರು. ನಮ್ಮೂರ್ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.